ನಮಸ್ಕಾರ ಅಮೋಗ ನ್ಯೂಸ್ ಗೆ ಸ್ವಾಗತ ನಾನು ಸ್ಮಿತಾ ಬಾಬು ರಾಜ್ಯದಲ್ಲಿ ಶೇಕಡಾ 82 ರಷ್ಟು ಸಾಲ ಸೌಲಭ್ಯ ನೀಡಲಾಗಿದೆ ಎಂದು ಸಹಕಾರ ಸಚಿವ ಎಚ್ ಟಿ ಸೋಮಶೇಖರ್ ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದರು ರಾಜ್ಯದಲ್ಲಿ ಶೇಕಡಾ 82 ರಷ್ಟು ರೈತರಿಗೆ ಸಾಲ ಸೌಲಭ್ಯ ನೀಡಲಾಗಿದೆ ಎಂದು ಸಹಕಾರ ಸಚಿವ ಸೋಮಶೇಖರ್ ಹೇಳಿದ್ದಾರೆ ತುಮಕೂರಿನ ಡಿಸಿಸಿ ಬ್ಯಾಂಕ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು ರಾಜ್ಯದ 21 ಡಿಸಿಸಿ ಬ್ಯಾಂಕ್ನಲ್ಲಿ ತುಮಕೂರು ಡಿಸಿಸಿ ಬ್ಯಾಂಕ್ ಸಾಲ ನೀಡುವಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಎಂದು ಹೇಳಿದರು 15,300 ಕೋಟಿ ಪೈಕಿ 12,000 ಕೋಟಿ ರೂಪಾಯಿ ಸಾಲ ನೀಡಲಾಗಿದ್ದು 24 ಲಕ್ಷ ರೈತರಿಗೆ ಸಾಲ ಸೌಲಭ್ಯ ಒದಗಿಸಲಾಗಿದೆ ಎಂದು ತಿಳಿಸಿದರು 295 ಕೋಟಿ ರೂಪಾಯಿ ನೀಡುವಂತೆ ಸರ್ಕಾರಕ್ಕೆ ಕೋರಲಾಗಿದ್ದು ಆ ಹಣದಲ್ಲಿ 31 ಕೋಟಿ ರೂಪಾಯಿವನ್ನ ಜಿಲ್ಲಾ ಡಿಸಿಸಿ ಬ್ಯಾಂಕಿಗೆ ನೀಡಲಾಗುವುದು ಎಂದು ಸಚಿವರು ಹೇಳಿದರು ಮಾರ್ಚ್ ಅಂತ್ಯದೊಳಗೆ ಶೇಕಡಾ 100 ರಷ್ಟು ಸಾಲವನ್ನ ರೈತಾಪಿಗಳಿಗೆ ನೀಡುವಂತೆ ರಾಜ್ಯದ ಎಲ್ಲಾ ಡಿಸಿಸಿ ಬ್ಯಾಂಕಿಗೆ ಸೂಚಿಸಲಾಗಿದೆ ಎಂದು ಸಚಿವರು ಹೇಳಿದರು ಅವರ ಬ್ಯಾಂಕ್ ಗೆ ಅವರ ಇಂಡಿವಿಜುವಲ್ ಖಾತೆಗೂ ಕೂಡ ಅದು ಹೋಗಿದೆ ಇನ್ನು ಇದರಲ್ಲಿ 295 ಕೋಟಿ ಅಪ್ಲೈ ಮಾಡಿದ್ರು ಇದು ಮಾಡಿದ್ರು ರಿಕ್ವೆಸ್ಟ್ ಮಾಡಿದ್ದಾರೆ ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಕ್ಯಾಬಿನೆಟ್ ಅಲ್ಲಿ ಕೂಡ ಹೇಳಿದ್ದಾರೆ ಸದ್ಯದಲ್ಲೇ ಅದು ಬಿಡುಗಡೆ ಆಗ್ತದೆ ಇನ್ನು ಒಂದು 78 ಡಿಸಿಸಿ ಬ್ಯಾಂಕ್ ಒಳಗೆ ಹಣ ಏನು ಅವರು ಈಗ 31 ಕೋಟಿ ಬಹುಶಃ ಇಲ್ಲಿಗೆ ಡಿಸಿಸಿ ಬ್ಯಾಂಕ್ ಗೆ 295 ಕೋಟಿ ಬಂದ್ರೆ 31 ಕೋಟಿ ಜಮಾ ಆಗ್ತದೆ ಋಣಮುಕ್ತ ಅಂದ್ರೆ ಸಾಲ ತಗೊಂಡು ಡಿಸಿಸಿ ಬ್ಯಾಂಕ್ಗಳಲ್ಲಿ ಸಹಕಾರ ಬ್ಯಾಂಕ್ ಸತ್ತೋದ್ರು ಅವರು ಸಾಲವನ್ನು ಮನ್ನಾ ಮಾಡುವಂತದ್ದು 1 ಲಕ್ಷದವರೆಗೂ ಸಾಲ ಮನ್ನಾ ಮಾಡುವಂತದ್ದು ಒಂದು ರೀತಿ ರಿಲೀಫ್ ಸಿಗುವಂತದ್ದು ಆ ಕುಟುಂಬ ಮೊದಲೇ ಸಂತ್ರಸ್ತರಾಗಿತ್ತು ಅವ್ರಿಗೊಂದು ರಿಲೀಫ್ ಸಿಗುವಂತದ್ದು ರಾಜ್ಯದಾದ್ಯಂತ ವಿಸ್ತರಿಸಿ ಒಳ್ಳೆಯದಾಗುತ್ತೆ ಅಂತ ಕಳೆದ 3 ವರ್ಷಗಳಿಂದ ಈ ಪ್ರಯತ್ನ ಮಾಡ್ತಾ ರಾಜನವರು ಮಾಡ್ತಿದ್ದಾರೆ ಏನಾದರೂ ನಿಮ್ಮ ತಲೆಯಲ್ಲಿ ಇದೆಯಾ ಸರ್ಕಾರ ನನಗೆ ಅದು ನೋಡಿ ಬಹಳ ಖುಷಿಯಾಯಿತು ಯಾವ ಡಿಸಿಸಿ ಬ್ಯಾಂಕ್ 21 ಡಿಸಿಸಿ ಬ್ಯಾಂಕ್ಗಳಲ್ಲಿ ಯಾರು ಕೂಡ ಅದರ ಬಗ್ಗೆ ಚಿಂತನೆ ಮಾಡಲಿಲ್ಲ ಮಾಜಿ ಶಾಸಕ ಹಾಗೂ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೆಎನ್ ರಾಜನರ ಅವರು ಮಾತನಾಡಿ ಕೊರಟಗೆರೆ ತಾಲೂಕು ತೋಬಿನಕೆರೆಯಲ್ಲಿ ಶನಿವಾರದಂದು ಡಿಸಿಸಿ ಬ್ಯಾಂಕಿನ ಶಾಖೆ ಆರಂಭವಾಗಲಿದೆ ಎಂದರು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಸಚಿವರಾದಿಯಾಗಿ ಗಣ್ಯರು ಆಗಮಿಸಲಿದ್ದಾರೆ ಎಂದರು ಜಿಲ್ಲೆಯ ಎಲ್ಲ ಹೋಬಳಿಗೆ ಒಂದೊಂದೆ ಡಿಸಿಸಿ ಬ್ಯಾಂಕ್ ಶಾಖೆ ತೆರೆಯಲಾಗುವುದು ಎಂದರು ಆರಂಭ ನಾಳೆ ಮಾಡ್ತಾ ಇದ್ದೆ ನಾವು ಆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಸಹಕಾರ ಸಚಿವರು ಭಾಗವಹಿಸಲಿಕ್ಕೆ ಅವರಿಗೆ ನಾಳೆ ಮುಖ್ಯಮಂತ್ರಿಗಳು ಮೈಸೂರಿಗೆ ಭೇಟಿ ಕೊಡತಕ್ಕಂತ ಇನ್ನೊಂದೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಸನ್ಮಾನ್ಯ ಲೋಕಸಭಾ ಸದಸ್ಯರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ ಅವರು ಅವರೆಲ್ಲರೂ ಕೂಡ ನಾಳೆ ತೋಯಿಕೆರೆ ನಡೀತಕ್ಕಂತ ಉದ್ಘಾಟನೆ 36ನೇ ಶಾಖೆ ಉದ್ಘಾಟನೆಗೆ ಅವರೆಲ್ಲರೂ ಕೂಡ ಆಗಮಿಸುತ್ತಾರೆ ಸಂಸದ ಜಿಎಸ್ ಬಸವರಾಜು ಮಾಜಿ ಶಾಸಕ ಸುರೇಶ್ ಗೌಡ ಸೇರಿದಂತೆ ಬ್ಯಾಂಕಿನ ನಿರ್ದೇಶಕರುಗಳು ಪಾಲ್ಗೊಂಡಿದ್ದರು ರಾಜ್ಯದಲ್ಲಿ ಮತ್ತೆ ಜೆಡಿಎಸ್ ಅಧಿಕಾರಕ್ಕೆ ತರಲು ನಿಖಿಲ್ ಕುಮಾರಸ್ವಾಮಿ ರವರು ಸಂಘಟನೆಯನ್ನು ಬಲಪಡಿಸಲು ರಾಜ್ಯದಂತ ಪ್ರವಾಸ ಮಾಡುತ್ತಿದ್ದಾರೆ ಎಂದು ಶಾಸಕ ಗೌರಿಶಂಕರ್ ಹೇಳಿದ್ದಾರೆ ರಾಜ್ಯದಲ್ಲಿ ಮತ್ತೆ ಜೆಡಿಎಸ್ ಅಧಿಕಾರಕ್ಕೆ ತರಲು ನಿಖಿಲ್ ಕುಮಾರಸ್ವಾಮಿ ರವರು ಸಂಘಟನೆಗಾಗಿ ರಾಜ್ಯದಂತ ಪ್ರವಾಸ ಮಾಡುತ್ತಿದ್ದಾರೆ ಎಂದು ಶಾಸಕ ಡಿಸಿ ಗೌರಿಶಂಕರ್ ಹೇಳಿದರು ತುಮಕೂರಿನ ಕನ್ನಡ ಭವನದಲ್ಲಿ ಜಿಲ್ಲಾ ಜೆಡಿಎಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಾಮಾಜಿಕ ಜಾಲತಾಣ ವಿಸ್ತರಣೆ ಭೂತ ಕಮಿಟಿ ರಚನೆಯ ಪೂರ್ವಭಾವಿ ಸಭೆಯಲ್ಲಿ ಶಾಸಕರು ಮಾತನಾಡಿದರು ಎಲ್ಲ ಜಿಲ್ಲೆಗಳಲ್ಲಿ ಜೆಡಿಎಸ್ ವಿದ್ಯಾರ್ಥಿ ಘಟಕಗಳು ರಚನೆಯಾಗಬೇಕು ಜೆಡಿಎಸ್ ನಲ್ಲಿ ಕಾರ್ಯಕರ್ತರ ಬಲ ಜಾಸ್ತಿ ಇದ್ದರೂ ಚುನಾವಣೆ ವೇಳೆಯಲ್ಲಿ ಜೆಡಿಎಸ್ ಹಿನ್ನಡೆ ಆಗುತ್ತಿದ್ದು ಇದಕ್ಕೆ ಕಾರಣವೇನೆಂದು ಪರಾಮರ್ಶಿಸಬೇಕಾದ ಅವಶ್ಯಕತೆ ಇದೆ ಎಂದರು ಈಗ ಕಾಲ ಬದಲಾಗಿದೆ ಪೇಪರ್ ಟಿವಿ ನೋಡುವುದಕ್ಕಿಂತ ಮೊಬೈಲ್ ಬಳಕೆ ಜಾಸ್ತಿ ಆಗಿದ್ದು ಎಷ್ಟು ವಾಟ್ಸ್ಆಪ್ ಮೆಸೇಜ್ ಬಂದಿದೆ ಎಂಬುದನ್ನ ನೋಡುವವರ ಸಂಖ್ಯೆ ಜಾಸ್ತಿ ಆಗಿದೆ ಎಂದರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಬಿಜೆಪಿಯು ಕುದುರೆ ವ್ಯಾಪಾರ ನಡೆಸುತ್ತಿದೆ ಎಂದರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತದಾರರು ನನ್ನನ್ನು ಸೋಲಿಸಬೇಕೇ ವಿನಃ ನಾಯಕರಿಂದ ಅಲ್ಲವೆಂದು ನೇರವಾಗಿಯೇ ಛೇಡಿಸಿದರು ಈ ನಮ್ಮಲ್ಲಿ ಕಾರ್ಯಕರ್ತರ ಪಡೆ ಜಾಸ್ತಿ ನಿಷ್ಠಾವಂತ ಕಾರ್ಯಕರ್ತರ ಪಡೆ ಜಾಸ್ತಿ ನಮ್ಮಲ್ಲೇ ಐತೆ ಜೆಡಿಎಸ್ ನಲ್ಲಿ ಎಲ್ಲಾ ಶಕ್ತಿ ಇದೆ ಏನಲ್ಲ ಕೆಲವು ಚುನಾವಣೆಗಳು ಬಂದಾಗ ಸಂಪನ್ಮೂಲದ ಕೊರತೆಯಿಂದ ನಾವು ಹಿನ್ನಡೆ ಆಗ್ತೇವೆ ಅಷ್ಟೇ ಬಿಟ್ರೆ ವಿನ ಯಾವುದೇ ಕಾರಣಕ್ಕೂ ಬೇರೆ ನಿಟ್ಟಿನಲ್ಲಿ ಕಂಪೇರ್ ಇಂಟು ಅದರ್ ಪಾರ್ಟೀಸ್ ಬಿಜೆಪಿಗೋ ಕಾಂಗ್ರೆಸ್ ಗೋ ಕಂಪೇರ್ ಮಾಡ್ಕೊಂಡ್ರೆ ಈ ಜಿಲ್ಲೆನಲ್ಲಿ ಅತಿ ಹೆಚ್ಚು ಗ್ರಾಮ ಪಂಚಾಯತ್ ಸದಸ್ಯರು ಗೆದ್ದಿರುವಂತದ್ದು ಕೂಡ ಜೆಡಿಎಸ್ ಗ್ರಾಮ ಪಂಚಾಯತಿ ಬೆಂಬಲಿತ ಅಭ್ಯರ್ಥಿ ನಿಮ್ಮ ಮನೆಯ ಸ್ನೇಹಿತರು ದಯವಿಟ್ಟು ನಾನು ನೀವು ಮನವಿ ಮಾಡೋದು ಇಷ್ಟೇ ಇವರು ಕುಮಾರಣ್ಣ ಬರ್ತಾರೆ ನಿಖಿಲ್ ಬರ್ತಾರೆ ಬಂದಾಗ ನಾನು ಬರ್ಬೋದು ಅಥವಾ ಇನ್ನೊಬ್ರು ತಿಪ್ಪೇಸ್ವಾಮಿ ಸಾಹೇಬರು ಬರ್ಬೋದು ಯಾರು ಬರೋದು ಜೈ 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 ಅಂತಾರೆ ನಮ್ಮ ಹುಡುಗರು
ಅಭಿಮಾನ ಇಟ್ಕೊಂಡಿದ್ರೆ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡ್ಬಿಡ್ಬೇಕು ಏನಾದ್ರು ಮಾಡಿ ಈ ಸ್ಟೇಟ್ ಅಲ್ಲಿ ಏನಂತದ್ದು ಬಹಳ ದೊಡ್ಡ ಆಸೆ ಇಟ್ಕೊಂಡಿರುವಂತ ಲಕ್ಷಾಂತರ ಯುವಕರು ಕೂಡ ಈ ಜಿಲ್ಲೆಯಲ್ಲೇ ಇದೆ. ಅದನ್ನು ಕೂಡ ಎಲ್ಲ ಒಂದು ಕಡೆ ಚುನಾವಣೆ ಬಂದಾಗ ಯಾಕೆ ನಮ್ಮೂರು ವೀಕ್ ಆಗ್ತವ್ರೆ ಅರ್ಥಾಗ್ತಾ ಇಲ್ಲ. ಎಲ್ಲ ಶಕ್ತಿ ಇದೆ, ಬರೀ ಹಣಕಾಸಿನ ವಿಚಾರದಲ್ಲಿ ಚುನಾವಣೆ ಪ್ರಮುಖ ಪಾತ್ರ ವಹಿಸಲ್ಲ ಇಲ್ಲಿ. ಇವತ್ತು ನಮ್ಮ ಒಬ್ಬ ಕಾರ್ಯಕರ್ತ ಇವತ್ತು ಏನು ಇವತ್ತು ಕೂತಿದ್ರ ವಿದ್ಯಾರ್ಥಿ ಘಟಕ, ಇವತ್ತು ಸೋಷಿಯಲ್ ಮೀಡಿಯಾ ಬಹಳ ಸ್ಟಾರ್ಟ್ ಆಯ್ತು. ಇವತ್ತು ಯಾರು ಟಿವಿ ನೋಡ್ತಾ ಇಲ್ಲ, ಯಾರು ಟಿವಿ ನೋಡ್ತಾ ಇಲ್ಲ, ಯಾರು ಪೇಪರ್ ಓದಲ್ಲ. ಇವತ್ತು ಬೆಳಿಗ್ಗೆ ಆದ್ರೆ ಅವ್ ಎಂದಿನ ಮಾತಾಡ್ಸೋನೋ ಮಾತಾಡ್ಸೋನೋ ಮೊಬೈಲ್ ಅಲ್ಲಿ ಇಟ್ಕೊಂಡು ನೋಡ್ತಾನೆ. ಬೆಳಿಗ್ಗೆ ಆದ್ರೆ ಪರಿಸ್ಥಿತಿ ಹೆಂಗಾಯ್ತಂದ್ರೆ ಬೆಳಿಗ್ಗೆ ಇವತ್ತು ಹಿಂದಿನ ಕಾಲದಲ್ಲಿ ನಾವು ಎದ್ದ ತಕ್ಷಣ ಬಲಗಡಿಕೆದ್ದು ಕೈ ಒರೆಸ್ಕೊಂಡು ದೇವ್ರ ಫೋಟೋ ನೋಡ್ತಿದ್ದು. ಇವತ್ತು ಯಾರು ದೇವ್ರ ಫೋಟೋ ನೋಡ್ತಾ ಇದ್ರೆ ಹುಡುಗರು ಮೊಬೈಲ್ ನೋಡ್ತೀವಿ ಯಾರು ಮೆಸೇಜ್ ಮಾಡೋರು ಅನ್ನಂತೆ ಅಲ್ವೇ. ಅಷ್ಟೊಂದು ಫಾಸ್ಟ್ ಇದ್ದಾಗ ನಮ್ಮ ಯುವಕರು ಯಾಕೆ ಉಪಯೋಗಿಸ್ಕೊತಾ ಇಲ್ಲ ನಮ್ಮ ಪಕ್ಷ ಸಂಘಟನೆಗೆ? ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ. ಏನ್ ಮಾಡೋದು? ಮಾಜಿ ಶಾಸಕ ಡಿ ನಾಗರಾಜಯ್ಯ ಮಾತನಾಡಿ, ಜಿಲ್ಲೆಯಲ್ಲಿ ಜೆಡಿಎಸ್ ಸದೃಢವಾಗಿದೆ, ಇನ್ನು ಸಂಘಟನೆ ಆಗಬೇಕಿದೆ ಎಂದರು. ರಾಜಕೀಯ ಕ್ಷೇತ್ರದಲ್ಲಿ ಗೊಂದಲಗಳು ಜಾಸ್ತಿ ಆಗಿದೆ ಎಂದರು. ನಾವು 60% 70% 50% ಕಮ್ಮಿ ಇದ್ದಂತ ರೀತಿಯಲ್ಲಿ ಪ್ರತಿ ತಾಲೂಕು ಇರ್ತಕ್ಕಂಥದ್ದು. ಇವತ್ತೇನಾಗಿದೆ, ರಾಜಕೀಯ ಗೊಂದಲ ಜಾಸ್ತಿ ಆಗಿದೆ. ಪಾಪ ನಮ್ಮ ಗೌರಿಶಂಕರ್ ಅವ್ರು ಕೂತಿದ್ದಾರೆ, ಅವರೆಷ್ಟು ಅನುಭವಿಸ್ತಾ ಇದ್ದಾರೆ ಅಂತ ಗೊತ್ತಿದೆ, ನಾವೆಷ್ಟು ಅನುಭವಿಸ್ತಾ ಇದ್ದೀವಿ ಅಂತ ಗೊತ್ತಿದೆ. BJP ಕಾಂಗ್ರೆಸ್ ಹಾಕಿದ್ದಾರೆ ನರಸಿಂಗಿ ಕೂತಾರೆ ದುಬ್ಬಿ ತಾಲೂಕಿನಲ್ಲಿ. ಅವರು ನಮ್ಮ ತಾಲೂಕಿನ ಒಂದು ST ಸೀಟು ಇಲ್ಲಿ ದುಬ್ಬಿ ತಾಲೂಕಿಗೆ ಕೊಟ್ಟಂತಹದ್ದು. ಅವ್ರು ನಮ್ಮಲ್ಲೇ ವಾಸ ಇದ್ರು, ಓಟು ಕೃಷ್ಣ ಹೆಸರಿತ್ತು ಅಂತ ಹೇಳೋದು ತಗೊಂಬಂದು ಅಲ್ಲಿ ನಿಲ್ಸ್ಕೊಂಡು ಅವ್ರು ಗೆದಿಸ್ಕೊಂಡಿರ್ತಕ್ಕಂಥ ಆ ಸೀಟ್ಗೆ ಅವ್ರ ಮಗನ್ನೇ ಹೇಳ್ಕೊಂಬಂದು ಮಗನ ಕಡೆಯಿಂದನೇ ಕಂಪ್ಲೇಂಟ್ ಕೊಡಿಸಿ ಆ ಮಗನ ಕಡೆಯಿಂದನೇ ಕಂಪ್ಲೇಂಟ್ ತಗೊಂಡ್ಮೇಲೆ ಇವರೆಲ್ಲ ತಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಸ್ಟೇಟ್ಮೆಂಟ್ ಕೊಡಿಸ್ಕೊಂಡವ್ರು. ಆದರೂ ಸಬ್ ಇನ್ಸ್ಪೆಕ್ಟ್ರು ಅಲ್ಲಿಗೆ ಹುಡ್ಕೊಂಬಂದವರು. ಅವತ್ತು ನನ್ನ ಜೊತೆನೆಲ್ಲ ಇದ್ರು, ಅವ್ರ ಮೊಬೈಲ್ ಟವರ್ ಮೇಲೆ ಲೊಕೇಶನ್ ಮೇಲೆ ಬಂದಿರ್ತಕ್ಕಂಥದ್ದು. ವಿಧಾನ ಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ ಮಾತನಾಡಿ, ಮಾಜಿ ಪ್ರಧಾನಿ ದೇವೇಗೌಡರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾಡಿರುವ ಸಾಧನೆಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರಚಾರ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ಮತ್ತೆ BCD ಆಗಿರ್ತಕ್ಕಂಥ ವರ್ಗೀಕರಣ ಆಗಿರ್ತಕ್ಕಂತಹ ಯಾವ ಮತಗಟ್ಟೆಗಳಿದ್ದಾವೆ ಅವುಗಳನ್ನ ನಾವು ಎ ದರ್ಜೆಗೆ ಅಥವಾ CD ಇರ್ತಕ್ಕಂಥ B ದರ್ಜೆಗೆ ಇರ್ತಕ್ಕಂಥ ಏನ್ ಪ್ರಯತ್ನ ಮಾಡಬೇಕು, ಅಲ್ಲಿಗೆ ನಾವು ಬಂದಿರತಕ್ಕಂತಹ ಮತಗಳು ಯಾವ ಕಾರಣಕ್ಕೋಸ್ಕರವಾಗಿ 50% 30% ಇದೆ, ಆ ಮತಗಳನ್ನು ನಾವು ಯಾವ ರೀತಿಯಾಗಿ ಚಳಿಬೇಕು, ಯಾವ ವರ್ಗದ ಜನ ಇದ್ದಾರೆ, ಯಾವ ಸಮುದಾಯದ ಜನ ಇದ್ದಾರೆ, ಯಾವ್ದಕ್ಕೋಸ್ಕರ ನಮ್ಮ ಪಕ್ಷಕ್ಕೆ ಅವ್ರು ವೋಟ್ ಮಾಡ್ತಾ ಇಲ್ಲ, ಅಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಅಲ್ಲಿರ್ತಕ್ಕಂಥ ಸಮಸ್ಯೆಗಳೇ, ಆ ಸಮಸ್ಯೆಗಳಾದ ಸರ್ಕಾರ ರೂಪಿಸಿರ್ತಕ್ಕಂತಹ ಕಾರ್ಯಕ್ರಮ ತಿಳಿಸೋದಲ್ಲಿ ನಾವೇನಾದರೂ ವಿಫಲರಾಗಿದ್ವಾ, ಪಕ್ಷ ವಿಫಲರಾಗಿದೆಯಾ, ಪಕ್ಷದ ಕಾರ್ಯಕರ್ತರು ವಿಫಲರಾಗಿದ್ದಾರಾ ಅಥವಾ ಪಕ್ಷದ ಮುಖಂಡರು ವಿಫಲರಾಗಿದ್ದಾರಾ, ಮತ್ತು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲಿರ್ತಕ್ಕಂತಹ ಅಧಿಕಾರಿಗಳ ಉದಾಹರಣೆ ಇದ್ರೆ ಅದನ್ನು ನಾವು ಯಾವ ರೀತಿಯಾಗಿ. ಜಿಲ್ಲಾ JDS ಅಧ್ಯಕ್ಷ RC ಆಂಜನಪ್ಪ, ಕಾರ್ಯಾಧ್ಯಕ್ಷ TR ನಾಗರಾಜ್, ನಗರಾಧ್ಯಕ್ಷ ಬೆಳ್ಳಿ ಲೋಕೇಶ್, ಉಪಮೇಯರ್ ಶಶಿಕಲಾ, ಗಂಗಾ ಹನುಮಯ್ಯ, ಗೋವಿಂದರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೊರಟಗೆರೆ ಜಿಲ್ಲೆಯ 38ನೇ DCC ಬ್ಯಾಂಕ್ ಶಾಖಾ ಉದ್ಘಾಟನೆ January 23 ತೋವಿನಕೆರೆಯಲ್ಲಿ ನಡೆಯಲಿದೆ. ಕೊರಟಗೆರೆ ಜಿಲ್ಲೆಯ 36ನೇ DCC ಬ್ಯಾಂಕ್ ಶಾಖಾ ಉದ್ಘಾಟನೆಯು January 23 ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ತೋವಿನಕೆರೆಯಲ್ಲಿ ನಡೆಯಲಿದೆ. ಸಹಕಾರ ಸಚಿವ ST ಸೋಮಶೇಖರ್, ಜಿಲ್ಲಾ ಸಚಿವ JC ಮಾಧುಸ್ವಾಮಿ, ಶಾಸಕ ಡಾ ಜಿ ಪರಮೇಶ್ವರ್, DCC ಬ್ಯಾಂಕ್ ಅಧ್ಯಕ್ಷ KN ರಾಜನ್ ಆಗಮಿಸಲಿದ್ದಾರೆ ಎಂದು DCC ಬ್ಯಾಂಕ್ ಮತ್ತು ಕ್ರಿಕ್ಬೋ ನಿರ್ದೇಶಕ ಆರ್ ರಾಜೇಂದ್ರ ತಿಳಿಸಿದರು. ಅವರು ಪಟ್ಟಣದ DCC ಬ್ಯಾಂಕ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತುಮಕೂರು ಜಿಲ್ಲೆಯ DCC ಬ್ಯಾಂಕ್ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಜಿಲ್ಲೆಯ 36ನೇ ಬ್ಯಾಂಕ್ ಆಗಿ ತಾಲೂಕಿನ ತೋವಿನಕೆರೆಯಲ್ಲಿ ನೂತನ ಶಾಖೆಯನ್ನ ಪ್ರಾರಂಭಿಸುತ್ತಿದ್ದು January 23 ಬೆಳಗ್ಗೆ 11 ಗಂಟೆಗೆ ಉದ್ಘಾಟಿಸಲಾಗುವುದು. ಸಚಿವರು, ಶಾಸಕರು ಮತ್ತು ಅಧ್ಯಕ್ಷರೊಂದಿಗೆ ಬ್ಯಾಂಕಿನ ಉಪಾಧ್ಯಕ್ಷರು, ನಿರ್ದೇಶಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು, ರೈತರು ಆಗಮಿಸಲಿದ್ದಾರೆ ಎಂದವರು. DCC ಬ್ಯಾಂಕ್ ರೈತರ ಆರ್ಥಿಕ ಪ್ರಗತಿಗೆ ಮೂಲವಾಗಿದ್ದು ಇದು ರೈತ ಬ್ಯಾಂಕ್ ಆಗಿದೆ. DCC ಬ್ಯಾಂಕಿನ ಜಿಲ್ಲಾ ಅಧ್ಯಕ್ಷರಾದ KN ರಾಜಣ್ಣನ್ ಅವರ ಧ್ಯೇಯಂತೆ ಜಿಲ್ಲೆಯಲ್ಲಿ ಪ್ರತಿ ಹೋಬಳಿಯಲ್ಲೂ DCC ಬ್ಯಾಂಕ್ ಶಾಖೆಯನ್ನು ಮತ್ತು ಪ್ರತಿ ಪಂಚಾಯಿತಿಯಲ್ಲಿ VSSN ಪ್ರಾರಂಭಿಸುವ ಗುರಿ ಹೊಂದಿದ್ದು, ಸಹಕಾರಿ ಮತ್ತು ಹಾಲಿ
ಮಾಲಿನ್ಯ ಹಣಕಾಸು ವ್ಯವಹಾರಕ್ಕೆ ರೈತರಿಗೆ ಈ ಕಾರ್ಯವು ಉತ್ತಮವಾಗಿ ಅನುಕೂಲವಾಗಲಿದೆ. 2018-19 ರಲ್ಲಿ ಸಮಿಶ್ರ ಸರ್ಕಾರದಿಂದ 15845 ರೈತರಿಗೆ 50 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಲಾಗಿದೆ. ಜಿಲ್ಲೆಯಲ್ಲಿ 1.21 ಲಕ್ಷ ರೈತರಿಗೆ 444 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಲಾಗಿದ್ದು 3800 ಬೀದಿ ವ್ಯಾಪಾರಸ್ಥರಿಗೆ ಶೂನ್ಯ ಬಡ್ಡಿಯಲ್ಲಿ 3.80 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ. ಈ ಯೋಜನೆಯನ್ನ ಇಡೀ ರಾಜ್ಯದಲ್ಲೇ ತ್ವರಿತ ಮತ್ತು ಪ್ರಥಮವಾಗಿ ಪ್ರಾರಂಭಿಸಿದ್ದು ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಆಗಿದೆ ಎಂದರು. ಜನವರಿ 23ರಂದು ತೋಬಿನಕೆರೆಯಲ್ಲಿ 1100 ಮಂದಿಗೆ ಕೆಸಿಸಿ ಸಾಲವನ್ನು ನೀಡುವ ಯೋಜನೆಗೆ ಚಾಲನೆ ನೀಡಲಾಗುವುದು. ಇಡೀ ರಾಜ್ಯದಲ್ಲಿ ಡಿಸಿಸಿ ಬ್ಯಾಂಕ್ಗೆ ಎಲ್ಲಾ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿರುವುದು. ತುಮಕೂರು ಜಿಲ್ಲೆಯಲ್ಲಿ ಮಾತ್ರ ಅದೇ ರೀತಿಯಲ್ಲಿ ಎಲ್ಲಾ ಸಹಕಾರಿ ಸಂಘಗಳಿಗೆ ಶಕ್ತಿ ನೀಡುವ ಕೆಲಸವನ್ನ ಜಿಲ್ಲಾಧ್ಯಕ್ಷರು ಮಾಡುತ್ತಿದ್ದು ಡಿಸಿಸಿ ಬ್ಯಾಂಕ್ ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ರೈತರ ಪ್ರಗತಿಗೆ ಶ್ರಮಿಸುತ್ತಿದ್ದೇವೆ ಎಂದರು. ಎಲ್ಲ ಅಷ್ಟು ಜನದ್ದು ಅಕೌಂಟ್ ಈಗಾಗಲೇ ಓಪನ್ ಆಗ್ತಾ ಇದೆ. ಓಪನ್ ಆಗಿರ್ಬೇಕು, ಓಪನ್ ಆಗಿದೆ. ಅವರ ಅಕೌಂಟ್ ನಂಬರ್ಗೆ ಡೈರೆಕ್ಟಾಗಿ ಅವತ್ತೇ ಮಂತ್ರಿಗಳ ಮುಖಾಂತರನೇ, ಒಂದು ಬಟನ್ ಮುಖಾಂತರನೇ ಅವ್ರ ಅಕೌಂಟ್ ಚೆಕ್ ವಿತರಣೆ ಅಂತ ಏನಿಲ್ಲ, ಡೈರೆಕ್ಟ್ ಅವ್ರ ಅಕೌಂಟ್ಗೆ ಅದೇನು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಪ್ರತಿ ರೈತರಿಗೂ ಆನ್ಲೈನಲ್ಲೇ ಟ್ರಾನ್ಸಾಕ್ಷನ್ ಆ ಒಂದು ಇದರಲ್ಲೇ ಆಗುತ್ತೆ. ಕಾರ್ಯಕ್ರಮದಲ್ಲಿ ಏನು ಕೂತಿರ್ತಾರೆ ರೈತರು ಬಂದಿರ್ತಾರೆ, ಅವ್ರು ಬಟನ್ ಒತ್ತಿದಾಗ ಫ್ಯಾಂಕ್ಷನ್ ಆಗ್ಬೋದು. ಸಾಮಾನ್ಯ 10 ಜನಕ್ಕೆ ಹೋಗೋದ್ರಿಂದ ಒಂದು ನಿಮಿಷ 2 ನಿಮಿಷ ಮ್ಯಾಕ್ಸಿಮಮ್ 4-5 ನಿಮಿಷದಷ್ಟರಲ್ಲಿ ಪ್ರತಿಯೊಬ್ಬರಿಗೂ ಮೆಸೇಜ್ ಅವತ್ತೇ ಹೋಗುತ್ತೆ ಅವ್ರ ಅಕೌಂಟ್. ಯಾರು ರೈತರು ಅಕೌಂಟ್ಗೆ ನಂಬರ್ ಕೊಟ್ಟಿದ್ದಾರೆ ಅವ್ರ ಅಕೌಂಟ್ ನಾವು ನಂಬರ್ ಕಲೆಕ್ಟ್ ಮಾಡಿದ್ವಿ ಅವತ್ತೇ ಆ ಕ್ಷಣದಲ್ಲೇ ಅವ್ರಿಗೆ ಪ್ರತಿಯೊಬ್ಬರಿಗೂ ಆನ್ಲೈನ್ ಮುಖಾಂತರ ಅಕೌಂಟ್ ವರ್ಗಾವಣೆ ಆಗುತ್ತೆ. ಮತ್ತೆ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಕಾರ್ಯಕ್ರಮ ಇದೆ, ಇನ್ನೂ ಮಾಡದಲ್ಲೇ ಇರುವಂಥದ್ದು. ಇವತ್ತು ನಾವು ಗೋಲಂಕೆರೆ ಕೊಟ್ಟಿರೋ ತಾಲೂಕಿನಿಂದಲೇ ಪ್ರಾರಂಭ ಮಾಡ್ತಾ ಇರುವಂಥದ್ದು, ಮತ್ತು ಇದು ಒಂದು ಹೆಮ್ಮೆ ಪಡುವಂಥ ವಿಚಾರ. ಯಾಕಂದರೆ ಇಲ್ಲೂ ರಾಜ್ಯದಲ್ಲಿ ಆಗ್ತಾ ಇರೋವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಅದು ಕೊಟ್ಟಿಗೆರೆ ತಾಲೂಕಿನಲ್ಲಿ ಆಗ್ತಿರುವಂಥದ್ದು ಒಂದು ಖುಷಿ ಪಡುವಂಥ ವಿಚಾರ. ಇನ್ನು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರುಗಳಾದ ಹನುಮಾನ ನಾಗೇಶ್ ಬಾಬು, ಜಿಎನ್ ಮೂರ್ತಿ, ಸಿಬ್ಬಂದಿಗಳಾದ ಬೋರಣ್ಣ, ಲೋಕೇಶ್, ಮಹೇಶ್, ಶಿವಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ಕುಣಿಗಲ್ ಪಟ್ಟಣದ ಆಶ್ರಯ ಬಡಾವಣೆಗೆ ಸೇರಿದ ಕರಾಬು ಕರಕಲು ಪ್ರದೇಶದ ಅನಧಿಕೃತ ಒತ್ತುವರಿಯನ್ನು ತೆರವುಗೊಳಿಸಲು ತಹಶೀಲ್ದಾರ್ ಆದೇಶ ನೀಡಿದ್ದರು. ಕುಣಿಗಲ್ ಪಟ್ಟಣದ ಆಶ್ರಯ ಬಡಾವಣೆಗೆ ಹೂದುಕೊಂಡಿರುವ ಸರ್ವೆ ನಂಬರ್ 31ರ 9 ಎಕರೆ ಸರ್ಕಾರಿ ಜಮೀನನ್ನು ಅತಿಕ್ರಮಿಸಿಕೊಂಡು ಕೆಲವರು ಮನೆ ನಿರ್ಮಾಣ ಮಾಡಿದ್ದಾರೆ. ಮತ್ತೆ ಕೆಲವರು ಪಾಯ ಹಾಕಿ ಸರ್ಕಾರಿ ಭೂಮಿಯನ್ನು ತಮ್ಮದೊಂದು ಬಿಂಬಿಸಿಕೊಳ್ಳಲು ಕೆಲ ಪಟ್ಟಭದ್ರ ವ್ಯಕ್ತಿಗಳ ಕುಮ್ಮಕ್ಕಿನಿಂದ ಕಬಳಿಸಲು ಹೊರಟಿದ್ದರು. ಆಶ್ರಯ ಬಡಾವಣೆಗೆ ಹೊಂದಿಕೊಂಡಿರುವ ಸರ್ಕಾರಿ ಕರಾಬು ಕರೆಕಲು ಪ್ರದೇಶವು ಕಂದಾಯ ಇಲಾಖೆಗೆ ಒಳಪಟ್ಟಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರಿ ಭೂಮಿಯು ದಿನದಿನ ವ್ಯಾಪಕ ಒತ್ತುವರಿಯಾಗುತ್ತಿದೆ. ಈ ಬಗ್ಗೆ ಗ್ರಾಮ ಲೆಕ್ಕಿಗರು ಹಾಗೂ ಕಂದಾಯ ನಿರೀಕ್ಷಕರು ಗಮನ ಹರಿಸದ ಕಾರಣ ಸರ್ಕಾರಿ ಭೂಮಿ ಒತ್ತುವರಿ ಬಗ್ಗೆ ಕೆಲ ನಾಗರಿಕರು ತಹಶೀಲ್ದಾರ್ ಗಮನಕ್ಕೆ ತಂದರು. ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ವಿಶ್ವನಾಥ ಸದರಿ ಪ್ರದೇಶಕ್ಕೆ ತೆರಳಿ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿ ಕಬಳಿಸಲು ಪ್ರಯತ್ನ ಮಾಡಿದ್ದಾರೆ. ಕಾನೂನಿನ ಪ್ರಕಾರ ಕಠಿಣ ಕ್ರಮ ಜರುಗಿಸಬೇಕಾಗುತ್ತದೆ. ಸರ್ಕಾರಿ ಭೂಮಿ ಒತ್ತುವರಿ ಮಾಡದಂತೆ ತಿಳಿ ಹೇಳಿದರು. ಕೆಲ ಮಹಿಳೆಯರು ಆಶ್ರಯ ನಿವೇಶನ ನೀಡಿಲ್ಲ, ಹೀಗಾಗಿ ಇಲ್ಲಿ ಮನೆ ಕಟ್ಟುತ್ತಿದ್ದೇವೆ ಎಂದರು. ಇದಕ್ಕೆ ಆಕ್ಷೇಪಿಸಿದ ತಹಶೀಲ್ದಾರ್, ನಿಮ್ಮ ಸಮಸ್ಯೆ ಏನಿದ್ದರೂ ಲಿಖಿತ ರೂಪದಲ್ಲಿ ನೀಡಿ, ಸರ್ಕಾರದ ಯೋಜನೆ ಅಡಿಗಳಲ್ಲಿ ನಿವೇಶನ ಕೊಡಿಸುವ ಭರವಸೆ ನೀಡುತ್ತೇನೆ, ಆದರೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಭೂಮಿ ಅತಿಕ್ರಮಣ ಅವಕಾಶ ನೀಡುವುದಿಲ್ಲ ಎಂದರು. ರಾಜಸ್ವ ನಿರೀಕ್ಷಕ ಕೋದಂಡರಾಮ ಅವರಿಗೆ ಸರ್ಕಾರಿ ಭೂಮಿ ಸರ್ವೆ ಮಾಡಿಸಿ ಅತಿಕ್ರಮಣ ನಿಷೇಧಿಸಿದೆ ಎಂಬ ಫಲಕ ಆಗುವಂತೆ ಸೂಚನೆ ನೀಡಿದ್ದರು. ನಾವು ಸರ್ಕಾರ ಬರೋದೇ ಬಂದಿರೋದು ಗುಡಿಸಲೋಗಿರೋದನ್ನ ನಾವು ಒಪ್ಪಲ್ಲ. ಸರ್ಕಾರನೂ ಕೂಡ ಗುಡಿಸಲನ್ನ ನಮ್ಮ ರಾಜ್ಯನ ಗುಡಿಸಲು ಮುಕ್ತ ರಾಜ್ಯ ಮಾಡಬೇಕು ಅಂತ ಭಾಳ ಕನಸಿದೆ. ಆಯ್ತು, ಅದನ್ನ ನಾವು ಮಾಡಿಕೊಡೋ ಕಡೆಯಿದ್ವಿ. ಇನ್ನೂ ಎಷ್ಟು ಜನ ಇದ್ದೀರಿ ಗುಡಿಸಲಲ್ಲಿ? ಯಾರ್ಯಾರು ಮನೆಗಳಿಲ್ಲ ಒಂದು ಪಟ್ಟಿ ಮಾಡಿ ನನಗೆ ಕೊಡಿ, ನನಗೆ ಕೊಡಿ, ನಾನು ತಹಶೀಲ್ದಾರ್ ಆಫೀಸ್ ಕೊಡೋನ್ ಕೊಡಿ. ನಿಮಗೆ ಏನು ಮಾಡ್ಬೋದು ವ್ಯವಸ್ಥೆ, ಕಾನೂನು ಅಡಿನಲ್ಲಿ ಏನು ವ್ಯವಸ್ಥೆ ಮಾಡ್ಬೋದು ಅದು ಮಾಡೋ ಕಡೆಯಿದ್ದೀವಿ. ಆಯಿತಾ, ಆಶಯ ಪ್ರಪೋಸಲ್ ಕಳಿಸಿ ನಾನು ಮಂಜೂರು ಮಾಡಬೇಕು, ಜಾಗ ಕೊಡಬೇಕು, ಅದನ್ನು ಮಾಡಿಕೊಡ್ತೀವಿ ನಾವು. ಅಲ್ಲಿವರೆಗೂ ನಾನು ಹೇಳೋದು ನಿಮ್ಗೆ ಎಲ್ರಿಗೂ ಇದು ಹೆಂಗಿತ್ತು ಹಿಂಗೆ ಇರಬೇಕು, ಅದನ್ನು ಮೀರಿ ಏನಾದ್ರು ಒಂದು ದರ್ಜೆ ಮುಂದಕ್ಕೆ ಹೋದ್ರೆ ನಾನು ನೇರ ಕ್ರಮ ತೆಗೆದುಕೊಳ್ಳುತ್ತೇನೆ. ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣಕ್ಕೆ ದೇಶದ ಪ್ರತಿಯೊಂದು ಮನೆಯು ಅಳಿಲು ಸೇವೆ ಸಲ್ಲಿಸಬೇಕೆಂದು ಸಂಸದ ಎಸ್ ಮುನಿಸ್ವಾಮಿ ಮನವಿ ಮಾಡಿದ್ದಾರೆ. ಶ್ರೀರಾಮ ಲಂಕೆಗೆ ಹೋಗಲು ಸೇತುವೆ ನಿರ್ಮಾಣದಲ್ಲಿ ಅಳಿಲು ಸೇವೆ ಸಲ್ಲಿಸಿದಂತೆ ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣಕ್ಕೆ ದೇಶದ ಪ್ರತಿಯೊಂದು ಮನೆ ಮನೆಯಲ್ಲಿಯೂ ಅಳಿಲು ಸೇವೆ ಸಲ್ಲಿಸಬೇಕೆಂದು ಸಂಸದ ಎಸ್ ಮುನಿಸ್ವಾಮಿ ಮನವಿ ಮಾಡಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್ ಹಾಗೂ ಬಿಜೆಪಿ ಪಕ್ಷದ ನಾಯಕರು ಗುರುವಾರ ಹಮ್ಮಿಕೊಂಡಿದ್ದ ರಾಮ ಮಂದಿರ ದೇಣಿಗೆ ಸಂಗ್ರಹ
ಸಂಗ್ರಹದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣದ ಕನಸು 490 ವರ್ಷಗಳ ಹೋರಾಟದ ಫಲ. ಮರ್ಯಾದೆ ರಾಮ ಪುರುಷೋತ್ತಮನ ಮಂದಿರ ನಿರ್ಮಾಣಕ್ಕಾಗಿ ಲಕ್ಷಾಂತರ ಜನರು ಹೋರಾಟ ನಡೆಸಿದ್ದರು. ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ಕಾನೂನು ಸೇರಿದಂತೆ ಎಲ್ಲ ತೊಡಕುಗಳು ನಿವಾರಿಸಿದ್ದಾರೆ. ದೇಶದ ಜನರು ಜಾತಿ ಮತ ಪಕ್ಷಗಳು ಮೀರಿ ಸಹಕಾರ ನೀಡಬೇಕು. ಬೇಕಾದಷ್ಟು ಉದ್ಯಮಿಗಳು ದೇಗುಲದ ನಿರ್ಮಾಣ ಮಾಡಲು ಮುಂದೆ ಬಂದಿದ್ದರು. ಆದರೆ ಒಬ್ಬರು ನಿರ್ಮಾಣ ಮಾಡಿದರೆ ಮುಂದೆ ತಾನು ಮಾಡಿದ್ದು ಎಂದು ಹೇಳಬೇಕಾಗುತ್ತದೆ. ಹಾಗಾಗಬಾರದು. ರಾಮ ಮಂದಿರ ದೇಶದ ಆಸ್ತಿ, ದೇಶದ ಪ್ರತಿಯೊಬ್ಬರ ಪಾಲು ಆಗಬೇಕು ಎನ್ನುವ ತೀರ್ಮಾನವನ್ನ ತೆಗೆದುಕೊಂಡು ದೇಣಿಗೆ ಸಂಗ್ರಹಿಸಿ ನಿರ್ಮಾಣ ಮಾಡಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಎಲ್ಲರ ಕೊಡುಗೆ ಸಾರ್ಥಕವಾಗಿ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣವಾಗುತ್ತದೆ ಎಂದು ನುಡಿದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಮನುಷ್ಯನ ಮನಸ್ಸು ನೆಮ್ಮದಿಯ ಬದುಕು ಸಾಗಿಸಲು ಆಧ್ಯಾತ್ಮಿಕ ಹಾಗೂ ಭಕ್ತಿ ಅವಶ್ಯಕ ಎಂದು ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಮನುಷ್ಯನ ಮನಸ್ಸು ನೆಮ್ಮದಿಯ ಬದುಕು ಸಾಗಿಸಲು ಆಧ್ಯಾತ್ಮಿಕ ಹಾಗೂ ಭಕ್ತಿಭಾವ ಬಹಳ ಅವಶ್ಯಕ. ಹೀಗಾಗಿಯೇ ಪ್ರತಿ ಗ್ರಾಮಗಳಲ್ಲಿ ಇಂತಹ ದೇವಾಲಯಗಳು ಬಹಳ ಅವಶ್ಯಕವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೋಲಾರ ತಾಲೂಕಿನ ವೆಮಗಲ್ನ ಸಿ ಬ್ಲಾಕ್ನಲ್ಲಿನ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮನುಷ್ಯನ ಮನಸ್ಸು ಶುದ್ಧಿಯಾಗಬೇಕಾದರೆ ಭಕ್ತಿಭಾವ ಬಹಳ ಮುಖ್ಯ. ಹಾಗಾಗಿ ಇಂದು ಈ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿ ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡಿರುವುದು ಶ್ಲಾಘನೀಯ. ಹಾಗೂ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿರುವುದು ನಿಜಕ್ಕೂ ನನ್ನ ಪುಣ್ಯ ಎಂದು ತಿಳಿಸಿದರು. ಒಂದು ರೀತಿಯ ನಮ್ಮೆಲ್ಲರಿಗೂ ಶಾಂತಿ ಬರುತ್ತೆ, ಒಂದು ಸಂಯಮ ಬರುತ್ತೆ, ಒಂದು ಒಳ್ಳೆಯ ಜೀವನವನ್ನು ನಡೆಸತಕ್ಕಂತ ರೀತಿಯಲ್ಲಿ ನಮಗೆಲ್ಲ ಆ ದೇವರ ಆಶೀರ್ವಾದ ಇರ್ತದೆ ಅಂತೇಳಿ ನಾವು ಭಾವಿಸ್ಕೊಳ್ತೇವೆ. ಆದರೆ ಹಿಂದೂ ಧರ್ಮ ಇದೆಯಲ್ಲ, ಹಿಂದೂ ಧರ್ಮದಲ್ಲಿ ಅನೇಕ ಕಟ್ಟುಪಾಡುಗಳನ್ನು ಹಾಕ್ಕೊಟ್ಬಿಟ್ಟಿದ್ದಾರೆ. ಇವತ್ತು ನಮ್ಮಲ್ಲಿ ಅವರು ಹೇಳಿದರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನಪನ್ನು ಮಾಡ್ಕೊಂಡು ಈ ದೇಶದಲ್ಲಿ ಹಿಂದೂ ಧರ್ಮದಲ್ಲೇ ಇದ್ದುಕೊಂಡು ಆ ಧರ್ಮದಲ್ಲಿ ಸಮಾಜದ ವರ್ಗೀಕರಣವನ್ನು ಮಾಡಿದ ಮೇಲೆ ಆ ವರ್ಗೀಕರಣದ ಹಿನ್ನೆಲೆಯಲ್ಲಿ ನಾವೆಲ್ಲ ನೂರಾರು ವರ್ಷ ಸಾವಿರಾರು ವರ್ಷ ಜೀವನ ಮಾಡಿಕೊಂಡು ಬಂದ್ಬಿಟ್ಟಿದ್ದೇವೆ. ಅನೇಕರಿಗೆ ಈ ವರ್ಗೀಕರಣದ ಹಿನ್ನೆಲೆಯಲ್ಲಿ ಮಾನ ಅಪಮಾನಗಳಾಗಿದ್ದಾವೆ. ನಾವೆಲ್ಲ ಒಂದು ರೀತಿಯ ಶೂದ್ರ ಸಮುದಾಯಕ್ಕೆ ಸೇರಿದವರು. ಇನ್ನು ಈ ಕಾರ್ಯಕ್ರಮದಲ್ಲಿ ನಿವೃತ್ತಿ ಜಂಟಿ ಕೃಷಿ ನಿರ್ದೇಶಕ ಎಂ ಭೈರಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಬಿ ಉದಯಶಂಕರ್, ದೇವಾಲಯದ ಧರ್ಮದರ್ಶಿಗಳು ಪಿ ವೆಂಕಟೇಶ್, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಬಿ ನಾಗರಾಜ್, ಮುಖಂಡರುಗಳು, ಹಿರಿಯರು, ಪ್ರಮುಖರು, ಯುವಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ವೈಜ್ಞಾನಿಕ ಕೃಷಿ ಎಪಿಎಂಸಿ ಕಾರ್ಮಿಕ ಕಾಯ್ದೆಗಳು ಸರ್ಕಾರ ಕೂಡಲೇ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ರಾಮನಾಥ ರೆಡ್ಡಿ ತಿಳಿಸಿದರು. ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಅವೈಜ್ಞಾನಿಕವಾದ ಕೃಷಿ ಎಪಿಎಂಸಿ ಕಾರ್ಮಿಕ ಕಾಯ್ದೆಗಳು ರೈತರ ಪಾಲಿಗೆ ಮಾರಕವಾಗಿದ್ದು ಸರ್ಕಾರ ಕೂಡಲೇ ಈ ಕಾಯ್ದೆಗಳನ್ನ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿ ಜನವರಿ 26ರಂದು ಟ್ರ್ಯಾಕ್ಟರ್ ಮೂಲಕ ಸಾಗಿ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಬಣದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ರಾಮನಾಥ ರೆಡ್ಡಿ ತಿಳಿಸಿದರು. ಕಳೆದ 4 ತಿಂಗಳಿನಿಂದ ಸುಮಾರು 2 ಕೋಟಿಗೂ ಹೆಚ್ಚಿನ ರೈತರು ದೆಹಲಿಯ ಬಳಿ ಈ ಕಾಯ್ದೆಗಳನ್ನ ವಿರೋಧಿಸಿ ಪ್ರತಿಭಟಿಸುತ್ತಿದ್ದಾರೆ. ಇವರ ಹೋರಾಟಕ್ಕೆ ಸ್ಪಂದಿಸದ ಸರ್ಕಾರದ ನಿರ್ಲಕ್ಷ್ಯತನವನ್ನ ಖಂಡಿಸುತ್ತೇವೆ. ಕೃಷಿ ಕ್ಷೇತ್ರಕ್ಕೆ ಅದಾನಿ ಅಂಬಾನಿ ಅಂತವರ ಅವಶ್ಯಕತೆ ನಮಗಿಲ್ಲ. ದೆಹಲಿಯಲ್ಲಿ ಮುಷ್ಕರ ನಿರತ ರೈತರಿಗೆ ಬೆಂಬಲ ಸೂಚಿಸಿ ರಾಜ್ಯದಲ್ಲಿ ರೈತ, ಕನ್ನಡ, ದಲಿತ ಸಂಘಟನೆಗಳು ಸೇರಿದಂತೆ ಕೆಲವು ಸಮಾನ ಮನಸ್ಕ ರಾಜಕೀಯ ಪಕ್ಷಗಳು ಸಹ ನಮ್ಮ ಜೊತೆಗೆ ಕೈಜೋಡಿಸಿವೆ. ಈ ಚಳುವಳಿಯನ್ನ ಹತ್ತಿಕ್ಕಲು ಸರ್ಕಾರ ಯಾವುದೇ ಕ್ರಮ ಕೈಗೊಂಡರೂ ಹೆದರುವುದಿಲ್ಲ, ಜೈಲಿಗೆ ಹೋಗಲು ಸಹ ಸಿದ್ಧ ಎಂದರು. ಈ ಹೋರಾಟಕ್ಕೆ ಯಾರೇ ಬೆಂಬಲ ಸೂಚಿಸಿದರೂ ನಾವು ಸ್ವಾಗತಿಸುತ್ತೇವೆ ಎಂದು ತಿಳಿಸಿದರು. ಸುಪ್ರೀಂ ಕೋರ್ಟ್ ಚೆಲುವೆ ಟ್ರ್ಯಾಕ್ಟರ್ ತಗೋಬಾರ್ದು ಅಂತ ಯಾವತ್ತು ಸುಪ್ರೀಂ ಕೋರ್ಟ್ ಹೇಳಿದ್ರು? ಸುಪ್ರೀಂ ಕೋರ್ಟ್ಗೆ ಸಂಬಂಧ, ಆದರೆ ರಾಜ್ಯ ಸರ್ಕಾರನೇ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಟ್ರ್ಯಾಕ್ಟರ್ ಬಿಡಲ್ಲ ಅಂತ ಹೇಳ್ಬಿಟ್ಟು. ಆದರೆ ನೀವು ಅಪಾಯಕಾರ ಮಸೂದೆಗಳನ್ನು ಜಾರಿ ಮಾಡುವ ಕಾರಣಕ್ಕಾಗಿ ನಾವು ನಮ್ಮ ಕೃಷಿ ಭೂಮಿಯನ್ನು ಉಳಿಸ್ಕೊಳ್ಳಲಿಟ್ಟಲ್ಲಿ ನಮ್ಮ ಮಾರ್ಕೆಟನ್ನು ಉಳಿಸ್ಕೊಳ್ಳಿ ಈ ಭೂ ಸುಧಾರಣಾ ಕಾಯ್ದೆ ವಾಪಸ್ ಪಡೀಬೇಕಂತ ಹೇಳ್ಬಿಟ್ಟು ಆಗ್ರಹಿಸಿ ನಾವು ಟ್ರ್ಯಾಕ್ಟರ್ ಮುಖಾಂತರನೇ ಬರ್ತೀವಿ. ನೀವು ಅರೆಸ್ಟ್ ಮಾಡ್ತೀರಾ ಮಾಡಿ, ಜೈಲಿಗೆ ಹಾಕ್ತೀರಾ ಹಾಕಿ, ನಾವು ಜೈಲಲ್ಲೂ ಸಹ ಹೋರಾಟ ಮಾಡೋದಕ್ಕೆ ಇದ್ದೀವಿ. ನಾನು ಯಾವುದೇ ರೀತಿಯಿಂದ ಈ ಚಳುವಳಿಯಿಂದ ವಾಪಸ್ ಪಡಿತಕ್ಕಂಥ ಪ್ರಶ್ನೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ. ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆದರೆ
ರಾಜ್ಯ ಸರ್ಕಾರಕ್ಕೆ ಒಂದೇ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು 26ನೇ ತಾರೀಕಂತೂ ನಮಗೆ ಪೆರೇಡ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ, ನಾವು ಮನವಿ ಮಾಡ್ತೀವಿ. ಇದಕ್ಕೆ ಹಾಗುವಗಳನ್ನು ಸರ್ಕಾರ ಭರಿಸಬೇಕು. ಒಂದು ದಿನ ಎಲ್ಲವನ್ನು ನಿಲ್ಲಿಸಿ, ರೈತರನ್ನು ಒಳಗಡೆ ಬಿಡಿ, ರೈತರ ಅಹವಾಲನ್ನು ಸ್ವೀಕರಿಸಿ, ರೈತರ ಮನವಿಯನ್ನು ಆಲಿಸಿ, ರೈತರ ಸಮಸ್ಯೆಗಳನ್ನು ಕುಂದುಕೊರತೆಗಳನ್ನು ನೀವು ಕೂತು ಚರ್ಚೆ ಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡಿದ್ರೆ ಟ್ರ್ಯಾಕ್ಟ್ರೇ ಬರಬಾರ್ದಂತ ಹಿಟ್ಲರ್ ಧೋರಣೆ ಮಾಡಿದ್ರೆ ಇದು ಆಗತಕ್ಕಂಥ ಅನಾಹುತಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹೊಣೆ ಅಂತ ಹೇಳ್ಬಿಟ್ಟು ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ. ಇನ್ನು ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ಬಣದ ತಾಲೂಕು ಅಧ್ಯಕ್ಷ ದಪ್ಪರ್ತಿ ಮುರಳಿ, ಉಪಾಧ್ಯಕ್ಷರಾದ ಬಲರಾಮಪ್ಪ, ಸಂಚಾಲಕ ಸೋಮಶೇಖರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿರಾಜಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ. ಗುಡಿಬಂಡೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ 3ನೇ ವರ್ಷದ ವಾಲ್ಮೀಕಿ ಮಹರ್ಷಿ ಜಾತ್ರಾ ಬಗ್ಗೆ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಗುಡಿಬಂಡೆ ಪಟ್ಟಣದ ಪ್ರವಾಸಿ ಮಂದಿರ ಆವರಣದಲ್ಲಿ 3ನೇ ವರ್ಷದ ವಾಲ್ಮೀಕಿ ಮಹರ್ಷಿ ಜಾತ್ರೆಯ ಬಗ್ಗೆ ಜಾಗೃತಿ ಜಾತ್ರಾ ಆಹ್ವಾನ ಕಾರ್ಯಕ್ರಮ ನಡೆಯಿತು. ಇದೇ ಸಮಯದಲ್ಲಿ ದಾವಣಗೆರೆ ಜಿಲ್ಲೆಯ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಮಹಾಸ್ವಾಮೀಜಿರವರು ಬಿಡುಗಡೆ ಮಾಡಿದ್ದರು. ಈ ಸಮಯದಲ್ಲಿ ಮಾತನಾಡಿದ ಶ್ರೀಗಳು, ಹಿಂದಿನ ವರ್ಷದ ವಾಲ್ಮೀಕಿ ಜಾತ್ರೆಯಲ್ಲಿ ಶೀಘ್ರವಾಗಿ ಎಷ್ಟೇ ಮೀಸಲಾತಿ ಹೆಚ್ಚಿಸ್ತೀವಿ ಎಂದು ಮಾತು ಕೊಟ್ಟಿದ್ದರು. ಆದರೆ ಈಗ ವಿಳಂಬ ಧೋರಣೆ ಅನುಸರಿಸುತ್ತಿದ್ದೀರಿ. ವಾಲ್ಮೀಕಿ ಜಾತ್ರೆ ಫೆಬ್ರವರಿ 8ರ ಒಳಗೆ ಶೇಕಡ 7.5% ಮೀಸಲಾತಿ ನೀಡಿ ಎಂದು ಬಿಎಸ್ವೈಗೆ ದಾವಣಗೆರೆ ಜಿಲ್ಲೆಯ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಆಗ್ರಹಪಡಿಸಿದರು. ಪಟ್ಟಣದ ಪ್ರವಾಸಿ ಮಂದಿರ ಆವರಣದಲ್ಲಿ 3ನೇ ವರ್ಷದ ವಾಲ್ಮೀಕಿ ಮಹರ್ಷಿ ಜಾತ್ರೆಯ ಬಗ್ಗೆ ಜಾಗೃತಿ ಕಾರ್ಯಕ್ರಮಕ್ಕೆ ಆಹ್ವಾನ ಪೋಸ್ಟ್ಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಬಿಎಸ್ವೈ ಕಳೆದ ವರ್ಷ ಫೆಬ್ರವರಿ 9ರಂದು ಮಹರ್ಷಿ ವಾಲ್ಮೀಕಿ ಜಾತ್ರೆಯಲ್ಲೂ ಮೀಸಲಾತಿ ಹೆಚ್ಚಿಸುವುದಾಗಿ ಮಾತು ಕೊಟ್ಟಿದ್ದರು. ನಂತರ ನಾಗಮೋಹನ ದಾಸ ವರದಿ ಬಂದ ಕೂಡಲೇ ಮೀಸಲಾತಿ ಹೆಚ್ಚಳ ಮಾಡುತ್ತೇವೆ ಎಂದಿದ್ದರು. ವರದಿ ನೀಡಿ 6 ತಿಂಗಳು ಸಹ ತಾವು ವಿಳಂಬ ನೀತಿ ಅನುಸರಿಸುತ್ತಿದ್ದೀರಿ. ಫೆಬ್ರವರಿ 8ರ ಒಳಗೆ ಮೀಸಲಾತಿ ಸಿಹಿ ಸುದ್ದಿ ಕೊಡಬೇಕು, ಇಲ್ಲವಾದರೆ ವಾಲ್ಮೀಕಿ ಸಮುದಾಯವೊಂದು ನಿರ್ಧಾರಕ್ಕೆ ಬರಲಿದ್ದೇವೆ ಎಂದು ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದರು. ತನ್ನ ಬದುಕಿನಲ್ಲಿ ಪರಿವರ್ತನೆಯಾಗುವುದರ ಮೂಲಕವಾಗಿ ಮಹತ್ತರವಾಗಿರತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು. ಅಂತಹ ಪುಣ್ಯಾತ್ಮನ ವಂಶಸ್ಥರಾಗಿರ್ತಕ್ಕಂಥ ನಾಯಕ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ 50-60 ಲಕ್ಷ ನಾಯಕ ಸಮುದಾಯ ಇವತ್ತು ಈ ಸಮುದಾಯ ಪರಿಶಿಷ್ಟ ಪಂಗಡಕ್ಕೆ ಸೇರಿದೆ. ಜನಸಂಖ್ಯೆಗೆ ಅನುಗುಣವಾಗಿ ಈ ಸಮುದಾಯದ ಮಕ್ಕಳಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಈಗಿರ್ತಕ್ಕಂಥ ಶೇಕಡ 7.5% ಮೀಸಲಾತಿ ಹೆಚ್ಚಿಸಬೇಕನ್ನುವಂಥದ್ದು ಇಡೀ ಅಖಂಡ ಕರ್ನಾಟಕದ ಸಮಸ್ತ ವಾಲ್ಮೀಕಿ ನಾಯಕ ಸಮುದಾಯದ ಆಗ್ರಹ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಐತಿಹಾಸಿಕ 3ನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವದಲ್ಲಿ ಕರ್ನಾಟಕ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ಈ ಸಮುದಾಯದ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಬೇಕಂಥೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಆ ನಿಮಿತ್ತ ರಾಜ್ಯದ 141ನೇ ತಾಲೂಕು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿಗೆ ಬಂದಿದ್ದೇವೆ. ಅಭಿಮಾನಪೂರ್ವಕವಾಗಿ ಬರಮಾಡಿಕೊಂಡಿರ್ತಕ್ಕಂಥ ಗುಡಿಬಂಡೆ ತಾಲೂಕಿನ ಸಮಾಜದ ಎಲ್ಲ ಕುಲ ಬಾಂಧವರಿಗೆ ಶ್ರೀಮಠದ ಪರವಾಗಿ ತುಂಬರದ ಅಭಿನಂದನೆ ಸಲ್ಲಿಸಿ ನೀವೆಲ್ಲರೂ ಕೂಡ ಆ ಜಾತ್ರೆ ಒಳಗೆ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋತಾ ಇದ್ದೀವಿ. ವಾಲ್ಮೀಕಿ ಜಾತ್ರಾ ಮಹೋತ್ಸವದ ಸಲುವಾಗಿ ವಾಲ್ಮೀಕಿ ಸೇವಾ ಸಮಿತಿಗೆ ಪಟ್ಟಣಕ್ಕೆ ಪತ್ರಕರ್ತರ ಸಂಘದ ಅಧ್ಯಕ್ಷ ವಿ ಮಂಜುನಾಥ್, ಕಸಬಾ ಹೋಬಳಿಗೆ ತಾಲೂಕು ಪಂಚಾಯಿತಿ ಸದಸ್ಯ ಚೆಂಡೂರು ರಾಮಾಜಿ, ಸೋಮೇನಹಳ್ಳಿ ಹೋಬಳಿಯ ರಾಮಚಂದ್ರ ರವರನ್ನು ಆಯ್ಕೆ ಮಾಡಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಂಘದ ತಾಲೂಕು ಅಧ್ಯಕ್ಷ ಎನ್ ವಿ ಗಂಗಾಧರ್, ಕಾರ್ಯದರ್ಶಿ ಹರೀಶ್, ಉಪಾಧ್ಯಕ್ಷ ಅಶ್ವತ್ಥಪ್ಪ, ಮುಖಂಡರಾದ ನರೇಂದ್ರ, ಮೂರ್ತಿ, ಮಂಜುನಾಥ್, ವಾಲ್ಮೀಕಿ ಸಮುದಾಯದ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಇತರರು ಭಾಗವಹಿಸಿದ್ದರು. ವಿರಾಜಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ. ಶಿಡ್ಲಘಟ್ಟದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ 2ನೇ ವರ್ಷದ ಪುಣ್ಯಸ್ಮರಣೆ ಆಚರಿಸಿದರು. ಶಿಡ್ಲಘಟ್ಟ ನಗರದ ಶ್ರೀ ನಗರೇಶ್ವರ ದೇವಾಲಯದ ಸನ್ನಿಧಿಯಲ್ಲಿ ಅಯೋಧ್ಯ ನಗರ ಶಿವಾಚಾರ್ಯ ವೈಶ್ಯ ನಗರದ ಮಂಡಳಿ ಹಮ್ಮಿಕೊಂಡಿದ್ದ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ 2ನೇ ವರ್ಷದ ಪುಣ್ಯಸ್ಮರಣೆ ಆಚರಿಸಿ ಹಾಗೂ ಅಯೋಧ್ಯ ಶ್ರೀ ರಾಮ ಮಂದಿರ ನಿರ್ಮಾಣಕ್ಕೆ ನಿಧಿ ಸಮರ್ಪಣಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ನಗರದ ನಗರದ ಮಂಡಳಿಯ ಉಪಾಧ್ಯಕ್ಷ ಎಸ್ ನಾಗರಾಜು ಮಾತನಾಡಿ, ಶ್ರೀ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಊಟ, ವಿದ್ಯೆ ಮತ್ತು ವಸತಿ ಉಚಿತ ವ್ಯವಸ್ಥೆಯಲ್ಲಿದ್ದು ಇದೇ ಕಾರಣದಿಂದ ತ್ರಿವಿಧ ದಾಸೋಹದ ಕ್ಷೇತ್ರವೆಂದು ಪ್ರಸಿದ್ಧ ಪಡೆದಿದೆ. ಸುಮಾರು 1000 ಮಕ್ಕಳಿಗೆ ತ್ರಿವಿಧ ದಾಸೋಹ ಕಾರ್ಯ ನಡೆಯುತ್ತಿದೆ. ಇಂಥವರ ಪುಣ್ಯ ಸ್ಮರಣೆ ಮಾಡುವುದರಿಂದ ನಮ್ಮೆಲ್ಲರ ಪುಣ್ಯ ಎಂದರು. ಅವರ ಆಸೆಯಂತೆ ಒಂದು ದಸರಾ ಕಾರ್ಯಕ್ರಮವನ್ನು ಸಹ ನಾವು ಏರ್ಪಾಡು ಮಾಡಿರ್ತಾರೆ. ಹಾಗೂ ಅದೇ
ಅದೇ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಆ ಒಂದು ನಮ್ಮ ಸಂಘದ ವತಿಯಿಂದ ವಿಧಿ ಸಂಗ್ರಹಣ ಒಂದು ಕಾರ್ಯಕ್ರಮವನ್ನು ಜೊತೆಯಲ್ಲಿ ಏರ್ಪಾಡು ಮಾಡಿರ್ತೇವೆ. ಆದ್ದರಿಂದ ಎಲ್ಲ ಭಕ್ತ ಮಹಾಶಯರು ಈ ಒಂದು ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಈ ಒಂದು ಏನು ನಾವು ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದಕ್ಕೆ ಪ್ರೋತ್ಸಾಹ ಕೊಡಬೇಕೆಂದು ನಾನು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೆಯೇ ಇಂದು ಶ್ರೀರಾಮ ಮಂದಿರ ನಿರ್ಮಾಣ ನಿಧಿ ಸಮರ್ಪಣಾ ಅಭಿಯಾನಕ್ಕೆ ಚಾಲನೆ. ಇಂದು ನಮ್ಮ ನಗರದ ಮಂಡಳಿಯಿಂದ ಶ್ರೀರಾಮ ಮಂದಿರಕ್ಕೆ ನಿಧಿ ಸಂಗ್ರಹ ಮಾಡಲು ನಮಗೂ ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ನಗರದ ಮಂಡಳಿಯಲ್ಲಿ ವಿನಂತಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಕೆ ಶಿವಶಂಕರ್, ಕಾರ್ಯದರ್ಶಿ ವಿನಾಯಕ್, ಖಜಾಂಚಿ ಕೆಸಿ ಸುರೇಶ್ ಬಾಬು, ಮಲ್ಲಿಕಾರ್ಜುನ್, ದೇವರಾಜ್, ಮಂಜುನಾಥ್ ಇನ್ನಿತರರು ಭಾಗಿಯಾಗಿದ್ದರು. ಜಗದೀಶ್ ಬಾಬು, ಅಮೋಗ ನ್ಯೂಸ್, ಶಿಡ್ಲಘಟ್ಟ. ರಾಜ್ಯದಲ್ಲಿರುವ ಡಿಸಿಸಿ ಬ್ಯಾಂಕ್ ಶಾಖೆಗಳಿಗೆ ಭೇಟಿ ನೀಡಿ ಎಲ್ಲ ಅಂಕಿ ಅಂಶಗಳನ್ನು ಪಡೆಯಲಾಗುತ್ತಿದೆ ಎಂದು ಸಹಕಾರ ಸಚಿವರಾದ ಎಸ್ಟಿ ಸೋಮಶೇಖರ್ ಹೇಳಿದರು. ಪ್ರಸಕ್ತ ಸಾಲಿನಲ್ಲಿ ರೈತರಿಗೆ ನೀಡಬೇಕೆಂದಿರುವ ಬೆಳೆ ಸಾಲದ ಗುರಿಯನ್ನು ತಲುಪುವ ನಿಟ್ಟಿನಲ್ಲಿ ಸಹಕಾರಿ ನಡಿಗೆ ಡಿಸಿಸಿ ಬ್ಯಾಂಕ್ ಕಡೆಗೆ ಎಂಬ ಧ್ಯೇಯದೊಂದಿಗೆ ರಾಜ್ಯದಲ್ಲಿರುವ ಡಿಸಿಸಿ ಬ್ಯಾಂಕ್ ಶಾಖೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಎಲ್ಲ ಅಂಕಿ ಅಂಶಗಳು ಪಡೆಯಲಾಗುತ್ತಿದೆ ಎಂದು ಸಹಕಾರ ಸಚಿವರಾದ ಎಸ್ಟಿ ಸೋಮಶೇಖರ್ ಅವರು ಹೇಳಿದ್ದರು. ರಾಜ್ಯದ 24.50 ಲಕ್ಷ ರೈತರಿಗೆ ಶೀಘ್ರವಾಗಿ ₹15,300 ಕೋಟಿ ಬೆಳೆ ಸಾಲವನ್ನು ಫೆಬ್ರವರಿ ಮಾಸಾಂತ್ಯದೊಳಗೆ ಸಂಪೂರ್ಣ ಸಾಲ ವಿತರಣೆ ಮಾಡಲು ಗುರಿ ಹೊಂದಲಾಗಿದೆ. ಈಗಾಗಲೇ 19.50 ಲಕ್ಷ ರೈತರಿಗೆ ₹12,50,000 ಕೋಟಿ ಸಾಲವನ್ನು ವಿತರಣೆ ಮಾಡಲಾಗಿದೆ. ಯಾವ ಸಾಲ ನೀಡಿಕೆಯಲ್ಲಿ ಹಿನ್ನಡೆಯಾಗಿದೆ ಎಂಬ ಮಾಹಿತಿಯನ್ನು ಕಲೆ ಹಾಕಿ ಶೀಘ್ರದಲ್ಲಿ ಗುರಿ ಮುಟ್ಟುವಂತೆ ಸೂಚನೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸರ್ಕಾರವು ಜನಪರ ಹಾಗೂ ರೈತಪರವಾಗಿದ್ದು ಕೊರೋನಾ ಸಂಕಷ್ಟದ ಕಾಲದಲ್ಲಿ ಸಾಲ ಕೊಡುವುದೇ ಕಷ್ಟ ಎಂಬ ಸ್ಥಿತಿಯಲ್ಲಿಯೂ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಕಳೆದ ವರ್ಷಕ್ಕಿಂತ 1,500 ಕೋಟಿಗೂ ಅಧಿಕ ಅಂದರೆ 15,300 ಕೋಟಿ ರೂಪಾಯಿ ಸಾಲ ನೀಡುವ ಗುರಿಯನ್ನು ಸಹಕಾರ ಇಲಾಖೆಯಿಂದ ಹಾಕಿಕೊಳ್ಳಲಾಗಿದೆ. ಅದರಂತೆ ಒಟ್ಟು 24.50 ಲಕ್ಷ ರೈತರಿಗೆ ಸಾಲ ವಿತರಣೆ ಮಾಡುವ ಹೊಣೆಯನ್ನ ಅಪೆಕ್ಸ್ 21 ಡಿಸಿಸಿ ಬ್ಯಾಂಕ್ ಹಾಗೂ ಪ್ಯಾಕ್ಸ್ಗಳಿಗೆ ವಹಿಸಲಾಗಿತ್ತು. ಈಗಾಗಲೇ 19,17,334 ರೈತರಿಗೆ 12,420.10 ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಲಾಗಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ಹಂಗಾಗಿ 75% ಈಗ ಅದನ್ನ ಲೋನ್ ಕೊಡ್ತಕ್ಕಂಥದ್ದಾಗಿದೆ. ಅದಕ್ಕೆ ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ಹೊಸಕೋಟೆ, ದೇವನಹಳ್ಳಿ ಎರಡು ಕೂಡ ವಿಸಿಟ್ ಮಾಡಿ ನೋಡಿದ್ದೇನೆ. 100ಕ್ಕೆ 100 ಟಾರ್ಗೆಟ್ನ ಕಂಪ್ಲೀಟ್ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದಾರೆ. ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಸಾಲ ರೈತರು ಯಾರ್ಯಾರು ಅಪ್ಲೈ ಮಾಡಿದ್ರು ಬಹುತೇಕ ಅವರೆಲ್ಲರಿಗೂ ಕೂಡ ಸಾಲ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಿದ್ದಾರೆ. ಕಾಯಕ ಯೋಜನೆಯಲ್ಲಿ ಲೋನ್ ಕೊಡ್ತಕ್ಕಂಥದ್ದು, ಬಡವರ ಬಂದು SC ST ಈ ಥರ 5 ಲೋನ್ಗಳನ್ನು ನಾವು ಟಾರ್ಗೆಟ್ ಮಾಡಿದ್ದೇವೆ. ಆಮೇಲೆ ಆತ್ಮನಿರ್ಭರದಲ್ಲಿ ಹೈನುಗಾರಿಕೆಗೆ ಅದು ತೆಗೆದುಕೊಳ್ತಕ್ಕಂಥದ್ದು ಏನು ಲೋನ್ ಕೊಡಬೇಕು ಅಂತದ್ದಿದೆ. ಬಹುತೇಕ 2 ಬ್ರಾಂಚಲ್ಲೂ ಕೂಡ 100ಕ್ಕೆ 100 ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಇವತ್ತು ಅವ್ರು ಮೀಟಿಂಗ್ ಇಟ್ಕೊಂಡಿದ್ದಾರೆ. ಇದು ಸ್ವಲ್ಪ ಬ್ಯಾಲೆನ್ಸ್ ಇದೆ, ಆ ಬ್ಯಾಲೆನ್ಸಲ್ಲಿ ಇವತ್ತು 18 ಕೋಟಿ ಏನೋ ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಬೋರ್ಡ್ ಮೀಟಿಂಗ್ ಇಟ್ಕೊಂಡಿದ್ದಾರಂತೆ. ಅದು ಇಟ್ಕೊಂಡ್ರೆ ಬಹುತೇಕ ಯಾರು ಲೋನ್ಗೆ ಅಪ್ಲೈ ಮಾಡ್ತಾರೆ ಅದೆಲ್ಲ 100% ಕ್ಲಿಯರ್ ಆಗ್ತದೆ. ಏನು ಸಹಕಾರ ಇಲಾಖೆಯಿಂದ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ 100ಕ್ಕೆ 100 ಬೆಂಗಳೂರು DCC ಬ್ಯಾಂಕ್ನವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇವತ್ತು ಖಾತೆ ಸಹಕಾರ ಇಲಾಖೆದು. ಸಚಿವರು ಮೊದಲಿಗೆ ಹೊಸಕೋಟೆಯ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಕಚೇರಿಗೆ ಭೇಟಿ ನೀಡಿದ ಸಹಕಾರ ಸಚಿವರು ಬ್ಯಾಂಕ್ ವ್ಯವಹಾರಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಇದೇ ವೇಳೆ ಶಾಖೆಯ ರಸಗೊಬ್ಬರ ಗೋದಾಮಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತದನಂತರ ದೇವನಹಳ್ಳಿ BDCC ಬ್ಯಾಂಕ್ಗೆ ಭೇಟಿ ನೀಡಿ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ BDCC ಬ್ಯಾಂಕಿನ ಅಧ್ಯಕ್ಷರಾದ ಹನುಮಂತಯ್ಯ, ಉಪಾಧ್ಯಕ್ಷ ಪಟ್ಟಾಭಿರಾಮಯ್ಯ, ವ್ಯವಸ್ಥಾಪಕ ನಿರ್ದೇಶಕ ಮೀನಾ ನಾಯಕ್, TAPCM ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ಮಂಡಿಬೆಲೆ ರಾಜಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. 59ನೇ ವರ್ಷದ ದ್ರೌಪದಮ್ಮನವರ ಕರಗ ಮಹೋತ್ಸವವನ್ನು ನಡೆಸಲಾಗುವುದು ಎಂದು ಹರಿಜನ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಸಂದೀಪ್ ಚಕ್ರವರ್ತಿ ಹೇಳಿದರು. ಸರ್ಕಾರದ ನಿಯಮಾನುಸಾರ 59ನೇ ವರ್ಷದ ದ್ರೌಪದಮ್ಮನವರ ಕರಗ ಮಹೋತ್ಸವವನ್ನು ನಡೆಸಲಾಗುವುದು ಎಂದು ಹರಿಜನ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಸಂದೀಪ್ ಚಕ್ರವರ್ತಿ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಪ್ರಖ್ಯಾತ ಕರಗ ಮಹೋತ್ಸವವಾದ ಶ್ರೀ ದ್ರೌಪದಮ್ಮ ಕರಗ ಮಹೋತ್ಸವಕ್ಕೆ ಜಿಲ್ಲಾಡಳಿತ ಕೆಲವು ನಿಯಮಗಳನ್ನು ಪಾಲಿಸಿಕೊಂಡು ಆಚರಿಸಿಕೊಳ್ಳಲು ಅನುಮತಿ ನೀಡಿದ್ದ ಹಿನ್ನೆಲೆಯಲ್ಲಿ 59ನೇ ವರ್ಷದ ಕರಗ ಮಹೋತ್ಸವವನ್ನು ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಂಡು ಜನವರಿ 23ರಂದು ಆಚರಿಸಲಾಗುತ್ತದೆ. ಕರಗವನ್ನು ತಮಿಳುನಾಡಿನ ಪುಟ್ಟಮ್ಮ ಹೊರಲಿದ್ದು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ಡಾ.ಕೆ.ಸುಧಾಕರ್ ಅವರು ಚಾಲನೆ ನೀಡಲಿದ್ದಾರೆ. ನಗರಸಭಾ ಅಧ್ಯಕ್ಷರಾದ ಆನಂದ ಬಾಬು ಸೇರಿದಂತೆ ನಗರಸಭೆ ಸದಸ್ಯರು, ಹಿರಿಯ ಮುಖಂಡರು,
ಮುಖಂಡರು ಕರಗ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹರಿಜನ ಅಭಿವೃದ್ಧಿ ಸಂಘದ ಸಂದೀಪ್ ಚಕ್ರವರ್ತಿ ತಿಳಿಸಿದರು. ಕರಗದ ಪ್ರಯುಕ್ತ ಮಹೇಶ್ವರಿ ದೇವಿಗೆ ವಿಶೇಷ ಪುಷ್ಪಾಲಂಕಾರ ಮಾಡಲಾಗುತ್ತದೆ. ಅಲ್ಲದೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜಾ ಪುನಸ್ಕಾರಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜಿಲ್ಲೆ ಸೇರಿದಂತೆ ಇತರೆ ಜಿಲ್ಲೆಗಳಿಂದ ಪೂಜಾ ಕೈಂಕರ್ಯದಲ್ಲಿ ಭಕ್ತಾದಿಗಳು ಪಾಲ್ಗೊಳ್ಳುತ್ತಾರೆ. ಕರಗ ಮಹೋತ್ಸವದ ಅಂಗವಾಗಿ ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ ರಾಜ್ಯ ಸೇರಿದಂತೆ ಇತರ ರಾಜ್ಯಗಳಿಂದ ಕೀಳು ಕುದುರೆ, ಕರುಡಿ ಗೊಂಬೆಗಳು, ಪೂಜಾ ಕುಣಿತ, ನವಿಲು ಕುಣಿತ, ಹುಲಿವೇಷ, ಮಹಿಳೆಯರ ತಮಟೆ ವಾದ್ಯ ಸೇರಿದಂತೆ ಜಾನಪದ ಹಾಗೂ ಸಾಂಸ್ಕೃತಿಕ ಕಲಾ ತಂಡಗಳ ಕಲಾ ಪ್ರದರ್ಶನಗಳು ಭಾಗಿಯಾಗುತ್ತವೆ. ಶ್ರೀ ಅರುಂಧತಿ ಹರಿಜನ ಅಭಿವೃದ್ಧಿ ಸಂಘದ ವತಿಯಿಂದ ಈ ಬಾರಿ ನಾವು 59ನೇ ವರ್ಷದ ಶ್ರೀ ದ್ರೌಪದಮ್ಮನವರ ಕರಗ ಮಹೋತ್ಸವವನ್ನು ಬಾಪೂಜಿ ನಗರದ ಎಲ್ಲ ನಮ್ಮ ನಾಗರಿಕ ಬಂಧುಗಳ ಸಹಕಾರದಿಂದ ಮತ್ತು ಚಿಕ್ಕಬಳ್ಳಾಪುರ ಜನತೆಯ ಪ್ರೀತಿ ಆಶೀರ್ವಾದದೊಂದಿಗೆ ಈ ವರ್ಷ ನಾವು ಈ ಒಂದು ಕಾರ್ಯಕ್ರಮನ ಮಾಡಬೇಕಂತೇಳಿ ಮಾನ್ಯ ನಮ್ಮ ಸರ್ಕಾರದ ಅಧಿಕಾರಿಗಳನ್ನು ಕೇಳಿಕೊಂಡಾಗ ಅವರು ಕೆಲವು ಷರತ್ತುಗಳನ್ನು ಇಟ್ಟು ನಮಗೆ ಅನುಮತಿ ನೀಡಿರ್ತಾರೆ. ಮತ್ತು ಅದೇ ರೀತಿ ಈ ಒಂದು ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ. ಈಗ 23ನೇ ತಾರೀಕು ಶನಿವಾರ ಶ್ರೀ ದ್ರೌಪದಮ್ಮನವರ ಕರಗ ನಡೀತಾ ಇದೆ. ಈ ಕರಗವನ್ನು ತಮಿಳುನಾಡಿನ ಪುಟ್ಟಮ್ಮನವರು ಕರಗವನ್ನು ಹೊತ್ತು ರಾತ್ರಿ ಸಂಚಾರ ಮಾಡ್ತಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ದೇವನಹಳ್ಳಿ ತಾಲೂಕು 22 ಗ್ರಾಮ ಪಂಚಾಯಿತಿಗಳಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರನ್ ಅವರಿಂದ ಪ್ರಕಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 1993 2015 ಇದ್ದಂತಹ ಮೀಸಲಾತಿ ಪರಿಶೀಲಿಸಿ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಿಯಮಾವಳಿಯಂತೆ ಅನ್ವಯ ಅದೇ ಮಾದರಿಯಲ್ಲಿ ಈ ದಿನ ದೇವನಹಳ್ಳಿ ತಾಲೂಕು 22 ಗ್ರಾಮ ಪಂಚಾಯಿತಿಗಳಿಗೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲಿ ಪ್ರಕಟ ಮಾಡಲಾಗಿದೆ ಎಂದು ತಿಳಿಸಿದರು. ಮೊದಲಿಗೆ ನಾವು ತಿಳಿಸ್ಕೊಟ್ಟು ಹಾಗೇನೆ 1993 2015 ಇರತಕ್ಕಂಥ ಮೀಸಲಾತಿ ಯಾವ್ಯಾವ ಗ್ರಾಮ ಪಂಚಾಯಿತಿಗಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಮೀಸಲಾಗಿತ್ತು ಅದನ್ನು ಕೂಡ ನಾವು ಎಲ್ಲ ಕಡೆಯೂ ಕೂಡ ಅನೌನ್ಸ್ ಮಾಡಿದ್ವು. ಆ ಒಂದು ಮಾಹಿತಿಯನ್ನು ಕೂಡ ಅವರು ಇಟ್ಕೊಂಡಿದ್ದರು. ಈ ದಿನ ಏನು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಸಿದ್ಧಪಡಿಸಿರ್ತಕ್ಕಂಥ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟನ್ನು ಏನು ಈ ಒಂದು ಪ್ರಕ್ರಿಯೆಗೆ ಅಂತೇಳಿ ಮಾಡಿದ್ದು ಅದನ್ನು ನಾವು ಬಳಸ್ಕೊಂಡು ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆಯನ್ನು ಏನು ರಿಸರ್ವೇಷನನ್ನು ಏನು ಫಿಕ್ಸ್ ಮಾಡಬೇಕು ಆ ಪ್ರಕ್ರಿಯೆಯನ್ನು ನಾವು ಸಕ್ಸಸ್ಫುಲ್ಲಾಗಿ ಮಾಡಿದ್ದೀವಿ. ಜನರು ಕೂಡ ಎಲ್ಲ ಸದಸ್ಯರುಗಳು ಕೂಡ ಒಂದು ಒಳ್ಳೆಯ ಒಪಿನಿಯನನ್ನು ಇವತ್ತು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಸಾಫ್ಟ್ವೇರ್ ಇದು, ಯಾವುದೇ ಗೊಂದಲಗಳಿಗೆ ಎಡೆಯಿಲ್ಲದಂತೆ ಈ ಒಂದು ಪ್ರಕ್ರಿಯೆಯನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ ಮತ್ತು ತಿಳ್ಕೊಂಡಿದ್ದಾರೆ. ಹಾಗಾಗಿ ಇದನ್ನು ಭಾಗವಹಿಸಿದಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೆ ಜಿಲ್ಲಾಡಳಿತದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅವರಿಗೂ ಕೂಡ ಏನು ಅನೌನ್ಸ್ಮೆಂಟ್ ಆಗಿದೆ ಆ ಮಾಹಿತಿಯನ್ನು ಕೂಡ ನಾನು ಅವರಿಗೆ ಅಧ್ಯಕ್ಷರದ್ದು ಪ್ರಕ್ರಿಯೆ ಮುಗಿದ ಮೇಲೆ ಅಧ್ಯಕ್ಷ ಸ್ಥಾನಗಳಿಗೆ ಯಾವ್ಯಾವುದನ್ನು ನಾವು ರಿಸರ್ವ್ ಮಾಡಿದ್ದೀವಿ, ಉಪಾಧ್ಯಕ್ಷ ಸ್ಥಾನಗಳಿಗೆ ಯಾವ ಪಂಚಾಯಿತಿಗಳನ್ನು ನಾವು ರಿಸರ್ವ್ ಮಾಡಿರತಕ್ಕಂಥ ಮಾಹಿತಿಯನ್ನು ಅವರಿಗೆ ತಿಳಿಸ್ಕೊಟ್ಟಿದ್ದೀವಿ. ಹಾಗಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಗ್ರಾಮ ಪಂಚಾಯಿತಿ ಗೌರವಾನ್ವಿತ ಸದಸ್ಯರುಗಳು ಹಾಗೂ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮೀಸಲಾತಿ ಪ್ರಕಟ ಹಿನ್ನೆಲೆ ಅಂಬೇಡ್ಕರ್ ಭವನ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಎಲ್ಲ ಪಂಚಾಯಿತಿ ಸದಸ್ಯರು, ಮುಖಂಡರು, ಸಂಬಂಧಪಟ್ಟ ಅಧಿಕಾರಿಗಳು ಹಾಜರಿದ್ದರು. ಕರ್ನಾಟಕ ಆಕ್ರಮಿತ ಪ್ರದೇಶಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸಿಕೊಳ್ಳುತ್ತೇವೆ ಎಂಬ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಹೇಳಿಕೆಯನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಆಕ್ರಮಿತ ಪ್ರದೇಶಗಳನ್ನ ಮಹಾರಾಷ್ಟ್ರಕ್ಕೆ ಸೇರಿಸಿಕೊಳ್ಳುತ್ತೇವೆ ಎಂಬ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಹೇಳಿಕೆ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ನಗರದಲ್ಲಿ ಉದ್ಧವ್ ಠಾಕ್ರೆ ಪ್ರತಿಕ್ರಿಯೆ ದಹಿಸಿ ಪ್ರತಿಭಟನೆ ನಡೆಸಿದರು.
ಗಡಿ ಭಾಗದಲ್ಲಿ ವಿವಾದ ಸೃಷ್ಟಿಸುತ್ತಿರುವ ಶಿವಸೇನೆ ಎಂಇಎಸ್ ಸಂಘಟನೆಗಳನ್ನು ನಿಷೇಧಿಸಬೇಕು ಎಂದು ಆಗ್ರಹಿಸಿದರು. ರಾಜ್ಯದ ಹಿತಾಸಕ್ತಿ ಕಾಯುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಗಂಭೀರವಾದ ಹೆಜ್ಜೆಗಳನ್ನು ಇಡಬೇಕು, ಇಲ್ಲವಾದಲ್ಲಿ ಹೋರಾಟ ತೀವ್ರಗೊಳಿಸಬೇಕಾಗುತ್ತದೆ. ಇದರಿಂದ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆಯಾದರೆ ಅದಕ್ಕೆ ಸರ್ಕಾರವೇ ಹೊಣೆಯಾಗಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಲೋಕೇಶ್ ಮಾತನಾಡಿ, 1956 ಇಸ್ವಿಯಲ್ಲಿ ಭಾಷೆವಾರು ಪ್ರಾಂತ್ಯಗಳಾಗಿ ರಚನೆಗೊಂಡು ಬೆಳಗಾವಿ, ನಿಪ್ಪಾಣಿ, ಕಾರವಾರ ಕನ್ನಡ ಭಾಷಿಕರು ಇರುವ ಪ್ರದೇಶವೆಂದು ಗುರುತಿಸಿ ನಮ್ಮ ರಾಜ್ಯಕ್ಕೆ ಸೇರಿದ್ದು, ತದನಂತರ ಮಹಾರಾಷ್ಟ್ರದಲ್ಲಿ ಆಡಳಿತಕ್ಕೆ ಬಂದ ಎಲ್ಲ ಸರ್ಕಾರಗಳ ಅವಧಿಯಲ್ಲೂ ಬೆಳಗಾವಿ ವಿಚಾರದಲ್ಲಿ ತಗಾದೆ ತೆಗೆಯುವ ಮಹಾರಾಷ್ಟ್ರಕ್ಕೆ ಸೇರಿಸಬೇಕೆಂದು ಹೇಳಿಕೆಗಳನ್ನು ಕೊಡುವುದು ಮಾಡುತ್ತಿದ್ದಾರೆ. ಇದೇ ವಿಚಾರವಾಗಿ ವಿಷಯ ನ್ಯಾಯಾಲಯದಲ್ಲಿರುವಾಗ ಪದೇ ಪದೇ ಈ ವಿಚಾರವನ್ನ ಟ್ವಿಟರ್ ಮೂಲಕ ಹೇಳಿಕೆಗಳ ಮೂಲಕ ಗಡಿ ಭಾಗವನ್ನ ಶಾಂತಿಯಿಂದ ಇರಲು ಬಿಡುತ್ತಿಲ್ಲ. ಇದೇ ಮೊದಲ ಬಾರಿಗೆ ಬೆಳಗಾವಿ ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಕನ್ನಡ ಧ್ವಜ ಹಾರಾಡಿದೆ. ಎಂಐಎಸ್ನವರು ಕನ್ನಡ ಧ್ವಜ ತೆರವುಗೊಳಿಸಲು ಗಡುವು ನೀಡುತ್ತಿರುವುದು, ಮತ್ತೆ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಪದೇ ಪದೇ ಹಲ್ಲೆಗಳು ನಡೆಯುತ್ತಿರುವುದು ಮತ್ತು ಕನ್ನಡ ಇದಕ್ಕಾಗಿ ಕರ್ನಾಟಕದ ಜನರು ರೊಚ್ಚಿಗೇಳಲು ಕಾರಣವಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಘಟನೆಗೆ ಕಾರಣರಾದ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರ ಪ್ರತಿಕೃತಿ ದಹನ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದೇವೆ ಎಂದರು. 1956 ಭಾಷಾವಾರು ಪ್ರಾಂತ್ಯಗಳಾಗಿ ರಚನೆಗೊಂಡಂತಹ ಸಂದರ್ಭದಲ್ಲಿ ಬೆಳಗಾವಿ, ನಿಪ್ಪಾಣಿ, ಕಾರವಾರ ಎಲ್ಲ ಭಾಗಗಳು ಸಹ ಕನ್ನಡಿಗರು ಜೀವಿಸುವಂತ ಭಾಗಗಳು ಅಂತ ಹೇಳಿ ಕರ್ನಾಟಕ ರಾಜ್ಯಕ್ಕೆ ಅದನ್ನು ಸೇರಿಸಿದಂಥದ್ದು. ಅಂದಿನಿಂದ ಇಂದಿನ ತನಕ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿರುವಂತಹ ಬೆಳಗಾವಿಯ ವಿಚಾರದಲ್ಲಿ ಯಾವುದೇ ಸರ್ಕಾರಗಳು ಆಡಳಿತಕ್ಕೆ ಬಂದರೂ ಸಹ ಮಹಾರಾಷ್ಟ್ರದಲ್ಲಿ ಪದೇ ಪದೇ ಬೆಳಗಾವಿಯ ಖ್ಯಾತೆಯನ್ನು ತೆಗೆದು ಅವ್ರ ರಾಜಕೀಯದ ಬೇಳೆಯನ್ನು ಬೇಯಿಸಿಕೊಳ್ಳುವಂಥ ಕೆಲಸ ಇವತ್ತು ಮಾಡ್ತಾ ಇದೆ. ಮಹಾರಾಷ್ಟ್ರದಲ್ಲಿರುವಂಥ ಮಹಾರಾಷ್ಟ್ರದ ಇಂದಿನ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆಯವರು ಸಹ ಬೆಳಗಾವಿಯ ಹೆಸರಲ್ಲಿ ಅಗರಬತ್ತಿಯನ್ನು ಹಂಚಿಕೊಂಡು ಅದನ್ನು ಇಡೀ ರಾಜ್ಯದಲ್ಲಿ ಕಿಡಿಯಾಗಿ ಹಚ್ಚುತ್ತಾ ಇರುವಂಥದ್ದು ಕನ್ನಡಿಗರು ಕೆರಳಿ ಇವತ್ತು ಅವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗೆ ಅಲ್ಲಿನ ಶಿವಸೇನೆಯ ಕಾರ್ಯಕರ್ತರು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಬೆಳಗಾವಿಯಲ್ಲಿರುವಂತಹ ಎಂಇಎಸ್ ಪುಂಡರಿಗೆ ಬೆಂಬಲವನ್ನು ಕೊಟ್ಟು ಅಲ್ಲಿ ಈಗ ಏನು ಮಹಾನಗರ ಪಾಲಿಕೆಯ ಮುಂದಗಡೆ ಕನ್ನಡದ ಧ್ವಜ ಹಾರಾಡ್ತಾ ಇದೆ, ಆ ಧ್ವಜವನ್ನು ತೆಗಿಬೇಕು ಅನ್ನೋಂತ ಒಂದು ಹೋರಾಟ ಮತ್ತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದ ನೆಲದಲ್ಲಿ ಕನ್ನಡದ ಬಾವುಟ. ಚಿಕ್ಕಬಳ್ಳಾಪುರ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.